ನಮಸ್ಕಾರ ವೀಕ್ಷಕರ, ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಬರ್ರಿ ನಮ್ಮ ಮನ್ಯಾಗ. ಇವತ್ತು ನಾನು ಪಾಯಸ ಮಾಡತ್ತೀನಿ ರೀ. ಅದು ಯಾವ ಪಾಯಸ ಅಂತಂದ್ರೆ ಬೆಲ್ಲದ ಪಾಯಸ ಮಾಡತ್ತೀನಿ ರೀ. ಮತ್ತು ನಾ ಹೆಂಗೆ ಮಾಡ್ತೀನಿ ಅಂತ ನೋಡಿರಿ, ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಹೇಳಿರಿ, ನಾನು ಹಂಗೆ ಮಾಡ್ತೀನಿ. ಮತ್ತು ರೀ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಮತ್ತು ಶೇರ್ ಮಾಡಿರಿ. ಬರ್ರಿ ಪಟಾಪಟ ಅಂತ ನಿಮಗೆ ಮಾಡಿ ತೋರಿಸ್ತೀನಿ ನಾನು. ನೋಡಿರಿ, ಇಲ್ಲಿ ಮೊದಲು ಒಂದು ಕಪ್ಪಷ್ಟು ಮೀಡಿಯಮ್ ರವೆ ತೊಗೊಂಡಿನಿ ರೀ, ಕ್ಲೀನ್ ಮಾಡಿ ತೊಗೊಂಡಿನಿ ನಾನು ಒಂದು ಕಪ್ಪಷ್ಟು. ಆಮೇಲೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ ರೀ, ಇದನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಗಸಗಸೆ, ಏಲಕ್ಕಿ, ಲವಂಗ ಪುಡಿ ಮಾಡಿ ತೊಗೊಂಡಿನಿ. ನೋಡಿರಿ, ನಾನು ಸ್ವಲ್ಪ ಕೊಬ್ಬರಿ ತುರಿನ ತೊಗೊಂಡಿನಿ ರೀ. ಇದನ್ನು ನಾನು ಸಾಂಬಾರಿಗೆ ಅಂತ ಸ್ವಲ್ಪ ಕೊಬ್ಬರಿ ತುರಿನ ತುರಿದಿದ್ನಿ, ಅದನ್ನು ಸ್ವಲ್ಪ ತೊಗೊಂಡಿನಿ ರೀ. ಹಸಿದಿದ್ದು ನೀವು ಬೇಕಾದರೆ ಒಣದಿದ್ರೆ ಹಾಕೋಬೋದು, ನಾನು ಸ್ವಲ್ಪ ಹಸಿದು ಹಾಕತ್ತೀನಿ ರೀ. ನೋಡಿರಿ, ನಾ ಈಗ ರವೆನ ಮಿಕ್ಸಿಗೆ ಸ್ವಲ್ಪ ಒಂಚೂರು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ಇದನ್ನು ಸ್ವಲ್ಪ ರೀ, ಇದನ್ನು ಪೌಡ್ರ್ ಆಗೋದೇನು ಬೇಡ, ನುಣ್ಣಗೆ ಹಿಟ್ಟಿನ ಥರ ಆಗೋದು ಬೇಡ. ಸ್ವಲ್ಪ ಸುಮ್ಮನೆ ಒಂದು ಎರಡು ರೌಂಡ್ ಇದನ್ನು ಹಾಕ್ಕೊಂಡು ಬರ್ತೀನಿ ರೀ. ನೋಡಿರಿ, ಈ ಥರ ಆದರೆ ಸಾಕು, ಹಿಂಗೆ ಬಾಂಬೆ ರವೆ ಥರ ಆದ್ರೆ ಸಾಕು ನೋಡಿರಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗಿತೀನಿ. ನೋಡಿರಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನೂ ಇದಕ್ಕೆ ನಾ ಏನೇನು ಹಾಕ್ಬೇಕಂತ ನಿಮ್ಗೆ ಹೇಳ್ತೀನಿ ರೀ. ಈಗ ನೋಡಿರಿ, ಸ್ವಲ್ಪ ಪಾತ್ರೆ ತೊಗೊಂಡಿನಿ ರೀ, ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕತ್ತೀನಿ ರೀ. ಈಗ ಇದನ್ನು ಸ್ಟವ್ ಆನ್ ಮಾಡಿ ಒಲೆ ಮ್ಯಾಗೆ ಇಡ್ತೀನಿ ರೀ. ನೋಡಿರಿ, ತುಪ್ಪಕ್ಕೆ ಗೋಡಂಬಿನ ದ್ರಾಕ್ಷಿನ ಹಾಕೋತೀನಿ ರೀ ನಾನು. ಪಾತ್ರೆ ಸ್ವಲ್ಪ ಬಿಸಿ ಆಗೈತಿ. ಗಸಗಸಿನ ಮೊದಲು ಫ್ರೈ ಮಾಡಿ ಇಟ್ಕೊಂಡಿನಿ ರೀ ನಾನು, ಅದ್ರಾಗ ಸ್ವಲ್ಪ ತಗೊಂಡಿನಿ. ಭಾಳ ಆರೋಗ್ಯಕರವಾದ ಪಾಯಸ ರೀ ಇದು, ಬೆಲ್ಲದ್ದು. ಮತ್ತು ನಾ ಇದಕ್ಕೆ ನೀವು ಕಾಯಿ ಹಾಲಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಕಾಯಿ ಹಾಲು ಹಾಕ್ಕೊಂಡು ಮಾಡ್ಕೊಂಡ್ರೆ ಸಹಜವಾಗಿ ಒಡೆಯುವುದಿಲ್ಲ ರೀ. ನಾನೀಗ ಹಾಲು ಹಾಕಿ ಮಾಡತ್ತೀನಿ. ಹಾಲು ಹಾಕಿ ಮಾಡಿದರೂ ಕೂಡ ಒಡಿಬಾರ್ದಂತ ಹೆಂಗೆ ಒಡಿಬಾರ್ದು ಅಂದರೆ ಏನು ಮಾಡಬೇಕಂತ ನಿಮಗೆ ನಾನು ತೋರಿಸ್ತೀನಿ ಬರ್ರಿ. ನೋಡಿರಿ, ಇವು ಫ್ರೈ ಆಗ್ಯಾವ. ಈಗ ನಾನು ಇದನ್ನು ಒಂದು ಪಾತ್ರೆಗೆ ತೆಗಿತೀನಿ, ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ. ನೋಡಿರಿ, ನಾ ಎದುರಾಗ ಈಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಅದಕ್ಕೆ ನೀರು ಹಾಕತ್ತೀನಿ ನೋಡಿರಿ. ಇದರಲ್ಲೇ ಒಂದು ಎರಡೂವರೆ ಕಪ್ಪಷ್ಟು ನೀರು ಹಾಕ್ತೀನಿ ರೀ ನಾನು. ತುಪ್ಪ ಸ್ವಲ್ಪ ಅದ್ರಾಗಿತ್ತು, ಅದಿದ್ದರೂ ಪರವಾಗಿಲ್ಲ, ಏನಾಗೋದಿಲ್ಲ ರೀ. ನಾನೀಗ ಸ್ಟವ್ ಆನ್ ಮಾಡೇನಿ ರೀ, ನೀರು ಕುದಿ ಬರಲಿ. ಮತ್ತು ನಾ ಈ ಕಡೆ ಸ್ವಲ್ಪ ಬೆಲ್ಲದೊಳಗೆ ಹರಳು ಇರ್ಬೋದು ಅನಿಸ್ತತ್ತೆ ರೀ, ಹಂಗಾಗಿ ನಾನು ಅದನ್ನು ಸೋಸ್ಕೋತೀನಿ, ಸ್ವಲ್ಪ ಕರಗಿಸಿ ತೋರಿಸ್ತೀನಿ ಬರ್ರಿ. ನೋಡಿರಿ, ಪಾತ್ರೆಗೆ ಬೆಲ್ಲ ಹಾಕತ್ತೀನಿ, ಸ್ವಲ್ಪ ನೀರು ಹಾಕಿದನ್ನು ಕರಗಿಸ್ಕೋತೀನಿ ರೀ. ನೋಡಿರಿ, ಒಂದು ಸ್ವಲ್ಪ ನೀರು ಹಾಕಿನಿ ರೀ. ಬೆಲ್ಲ ಕರಗೋಷ್ಟು ನೀರು ಹಾಕಿದ್ರೆ ಸಾಕು ರೀ. ಇದು ಬೆಲ್ಲ ಕರಗ್ತಾ ಇರಲಿ ರೀ, ಈಚ ಕಡೆ ಆಚೆ ಕಡೆ ನೀರು ಕುದಿ ಹಾಕತ್ತೈತೆ, ಅದಕ್ಕೆ ರವೆ ಹಾಕ್ಕೊಂಡು ಬರ್ರಿ. ನೋಡಿರಿ, ರವೆನ ಹಾಕಕತ್ತೀನಿ. ಇದು ಗಂಟು ಆಗ್ಲಾರ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಚೆನ್ನಂಗೆ. ನೋಡಿರಿ, ಇದಕ್ಕಿನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕ್ತೀನಿ. ತುಪ್ಪ ನೀವು ಹಾಕ್ಬೋದು ಅಥವಾ ಬಿಡ್ಬೋದು ಮತ್ತು, ಆದ್ರೆ ನಾನು ಸ್ವಲ್ಪ ಹಾಕತ್ತೀನಿ ರೀ. ನೋಡಿರಿ, ಇದಕ್ಕೆ ಇವಾಗ ಏಲಕ್ಕಿ, ಲವಂಗದ ಪುಡಿನ ಹಾಕ್ತೀನಿ ರೀ, ಮತ್ತು ಗೋಡಂಬಿ ದ್ರಾಕ್ಷಿನೂ ಹಾಕ್ತೀನಿ ಈಗ. ತುರಿದಿರೋದು ಕೊಬ್ಬರಿ, ಇದನ್ನೀಗ ಮಿಕ್ಸ್ ಮಾಡ್ತೀನಿ ರೀ. ಈ ಕಡೆ ಬೆಲ್ಲನೂ ಕರಗೈತಿ, ಇದಕ್ಕೆ ಬೆಲ್ಲನೂ ಹಾಕ್ತೀನಿ. ನೋಡಿರಿ, ನಾವು ದಿನ ಹಾಕು ಬೆಲ್ಲನ ಹಾಕ್ತಾ ಇಲ್ಲ ರೀ. ಇಲ್ಲೇ ಸ್ವಲ್ಪ ಇದು ತಂದಿರೋದು, ಇದ್ರ ಸ್ವಲ್ಪ ಹಳ್ಳ ಐತೈತಿ, ಹಾಗಾಗಿ ನಾನು ಇದನ್ನು ಸೋಸಾಕತ್ತೀನಿ ರೀ. ಚಲೋ ಇತ್ತಂದ್ರೆ ಸೋಸೋ ಅವಶ್ಯಕತೆ ಏನಿಲ್ಲ. ನೋಡ್ರಿ, ಈಗ ಇಷ್ಟು ಹಳ್ಳೈತಿ ಸಣ್ಣಂದು. ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಚಂದಂಗೆ. ಇದು ರವೆ ಎಲ್ಲ ಬೆಂದೈತಿ ಈಗ, ಇದ್ರೊಳಗೆ ಒಂದ್ಸಲ ನಾನು ಚಂದಂಗೆ ಮಿಕ್ಸ್ ಮಾಡಿ ಬೇಯಿಸ್ತೀನಿ. ಇದಕ್ಕೆ ನೀವು ಬೇಕಾದ್ರೆ ಕಾಯಿ ಹಾಲನ್ನು ಹಾಕ್ಕೋಬೋದು. ಕಾಯಿ ಹಾಲು ಹಾಕಿದ್ರಂತೂ ಒಡೆದೇ ಇಲ್ಲ, ನೇರವಾಗಿ ಹಾಕಿದ್ರು. ಆದರೆ ಹಾಲು ಹಾಕಿದ್ರೆ
ನಾನು ಹಾಲು ಹಾಕ್ತೀನಿ ರೀ. ಈಗ ಹಾಲು ಹಾಕಿದ್ರೆ ಒಡೆಯಂಗಿಲ್ಲ, ಹೆಂಗೆ ಒಡೆಯಂಗಿಲ್ಲ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಮತ್ತು ನಾ ಮಾಡಿರೋ ಪಾಯಸ ಹೆಂಗಿತ್ತಂತ ಹೇಳ್ರಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೋಬೋದು ನೀವು, ಎಷ್ಟು ಬೇಕಾದರೂ ಹಾಕ್ಕೋಬೋದು ನೋಡ್ರಿ. ಈ ಟೈಮ್ ಒಳಗೆ ಬೇಕಾದ್ರೆ ನಿಮ್ಗೆ ಇನ್ನೂ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು ನೀವು. ಈಗ ಚೆನ್ನಾಗಿದೆ, ಮಿಕ್ಸ್ ಆಗೈತ್ರಿ. ಇದು ಸ್ವಲ್ಪ ಸಜ್ಕದ ಥರ ಇರುವಾಗಲೇ ನಾನು ತೆಗಿತೀನಿ ರೀ. ನಮ್ಮ ಮನೆಯವ್ರಿಗೆ ಈ ಥರ ಅಂದ್ರೆ ಇಷ್ಟ, ಹಾಗಾಗಿ ನಾನು ಇದನ್ನು ತೆಗಿತೀನಿ ಸ್ವಲ್ಪ. ನೋಡಿರಿ, ನಾ ಒಂದು ಕಡೆ ಹಾಲನ್ನು ಕಾಯಿಸಿ ಇಟ್ಕೊಂಡಿನಿ ರೀ. ಇದು ಆರೈತೆ ರೀ, ಹಾಗಾಗಿ ಇದಕ್ಕೆ ಹಾಕ್ತೀನಿ ರೀ. ಇದು ಹಾಕಿ ಮಿಕ್ಸ್ ಮಾಡ್ತೀನಿ. ಎಷ್ಟು ಬೇಕು ಅಷ್ಟು ಹಾಕೋಬೇಕು ರೀ. ನಾನು ಸ್ವಲ್ಪ ಜಾಸ್ತಿನೇ ಹಾಕಕತ್ತೀನಿ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹಾಲನ್ನ ಕಾಯಿಸಿ ಇಟ್ಕೊಂಡಿನಲ್ಲ, ಅದು ಏನಾಯ್ತು ಅಂತಂದ್ರೆ ರೀ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗೈತೆ ರೀ. ಹಾಲು ಬಿಸಿ ಹಾಲು ಹಾಕಬಾರ್ದು ಇದಕ್ಕೆ. ನಾನು ಕಾಯಿಸಿ ಆಲ್ರೆಡಿ ಇಟ್ಕೊಂಡಿದ್ದೆ, ಅದನ್ನು ನಿಮಗೆ ನಾನು ತೋರಿಸಿಲ್ಲ ಕಾಯಿಸೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದನ್ನು ಕಳ ಕಳ ಅಂತ ಕುದ್ಸಕ್ಕೆ ಹೋಗ್ಬಾರ್ದ್ರಿ. ಈಗ ಹಾಲು ಅದು ಹಾಲನ್ನು ಕಾಯಿಸಿವಲ್ಲ ರೀ ನಾವು. ಇದು ರವೆದ್ದು ಪಾಯಸನೂ ಈಗ ಬೆಂದೈತೆ ರೀ, ಹಂಗಾಗಿ ಇದನ್ನೇನು ನಾವು ಕುದಿಸೋ ಅವಶ್ಯಕತೆ ಏನಿಲ್ಲ ರೀ. ನಾವೇನಾರು ಕುದಿಸಿದ್ವಿ ಅಂದ್ರೆ ಇದರ ಟೇಸ್ಟ್ ಹೋಗಿಬಿಡ್ತೈತಿ, ಆಮೇಲೆ ಒಡಿತೈತೆ ರೀ ಇದು. ಅದಕ್ಕಾಗಿ ನಾನು ಕುದಿಸಂಗಿಲ್ಲ ನೋಡ್ರಿ. ಹಾಲು ಬೇಕಾದ್ರೆ ನೀವು ಹಾಕೋಬೋದು, ಅಥವಾ ತುಪ್ಪ ಬೇಕಾದರೂ ಹಾಕೋಬೋದು. ಈಗಿದು ಒಂದು 50% ಬೆಂದ್ರೆ ಸಾಕು. ಹಾಲು ಒಟ್ಟಿಗೆ ಪಾಯಸ ಸೇರಿದಾಗ 50% ಬೆಂದ್ರೆ ಸಾಕು ನೋಡ್ರಿ. ಜಾಸ್ತಿ ಬೇಯಿಸಿದ್ರೆ ಇದು ಟೇಸ್ಟು ಹಾಳಾಗತ್ತೆ, ಆಮೇಲೆ ಹಾಲೂ ಕೆಟ್ಟ ಇದ್ರಾಗ ಒಡೆದು ಹೋಗತ್ರಿ ನೋಡ್ರಿ. ನಾನು ಸ್ಟೌವ್ನ ಬಂದ್ ಮಾಡೀನಿ. ಈ ಥರ ಇರುವಾಗ ಬಂದ್ ಮಾಡ್ಬೇಕು ನೋಡ್ರಿ. ನೋಡ್ರಿ ಈಗಿದು ರೆಡಿ ಆಗೈತಿ ನೋಡ್ರಿ. ಒಂದೇ ಸ್ವೀಟ್ ಒಳಗೆ ಎರಡು ಸ್ವೀಟ್ ರೆಡಿ ಆಯ್ತು ರೀ. ಒಂದು ಸ್ವೀಟ್ ಮಾಡೋಕೆ ಹೋಗಿ ಈ ಥರ ಎರಡು ಸ್ವೀಟನ್ನು ಮಾಡ್ಕೊಬೋದ್ರಿ. ಇದು ನಾವು ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಸಜ್ಜಕ ಅಂತ ಹೇಳ್ತೀವಿ ರೀ. ಇದು ಪಾಯಸ ಗೊತ್ತೈತಲ್ರಿ, ನೀವು ನೋಡಿದ್ರಲ್ಲ. ಈಗ ನಿಮ್ಗೆ ಏನು ಅನ್ನಿಸ್ತೆ ಅಂತ ಹೇಳ್ರಿ. ಮತ್ತು ಇದು ನಾನು ಈ ಥರ ಮಾಡಿದರೆ ಇದು ಬೇಗ ಗಟ್ಟಿನೂ ಆಗೋದಿಲ್ಲ ರೀ, ಮತ್ತು ಟೇಸ್ಟ್ನೂ ಇರ್ತೈತೆ ರೀ. ಇದಕ್ಕೆ ನೋಡಿರಿ, ಹಾಲು, ತುಪ್ಪ, ಗಸಗಸೆ, ಏಲಕ್ಕಿ, ಲವಂಗ ಮತ್ತು ರೀ ಏನು ಹಾಕಿವಿ, ಕೊಬ್ಬರಿ ಹಾಕಿವಿ ರೀ. ಭಾಳ ಟೇಸ್ಟ್ ಆಗೈತೆ ರೀ ಇದು. ಒಂದು ಸಲ ನೀವು ಹಿಂಗೆ ಟ್ರೈ ಮಾಡಿ ನೋಡಿರಿ, ಮತ್ತು ನಾ ಮಾಡಿದ್ದ ಹೆಂಗಿದೆ ಅಂತ ಹೇಳ್ರಿ. ಇದು ಒಂದಕ್ಕಂತ ಬಂದ್ರಿ ಸ್ವೀಟು ಭಾಳ ಸಿಹಿ ಆಗೈತಿ, ಭಾಳ ಟೇಸ್ಟ್ ಆಗೈತೆ ರೀ. ಒಂದು ಸಲ ನೀವು ಹಿಂಗೆ ಖಂಡಿತ ಮಾಡಿ ನೋಡಿರಿ, ಮತ್ತು ನಾ ಮಾಡಿದ ಪಾಯಸ ಹೆಂಗೈತೆ ಅಂತ ಹೇಳ್ರಿ ನೋಡಿರಿ. ಇದನ್ನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಇದು ನೋಡಿರಿ, ಇದು ಸ್ವಲ್ಪ ಗಟ್ಟಿ ರೀ. ಇದಕ್ಕೆ ನೀವು ಎಷ್ಟು ಬೇಕಾದರೂ ತುಪ್ಪ ಹಾಕೋಬೋದು, ಇನ್ನೂ ಟೇಸ್ಟ್ ಆಗತ್ತೆ. ಮತ್ತು ಈ ಥರ ಬೆಲ್ಲದ ತಿನ್ನೋದ್ರಿಂದ ರೀ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಒಂದು ಸಲ ನೀವು ಹಿಂಗೆ ಮಾಡ್ಕೊಂಡು ತಿನ್ನ್ರಿ, ಭಾಳ ಟೇಸ್ಟಾಗಿರ್ತೈತಿ ನೋಡ್ರಿ. ಬೇಜಾರು ಮಾಡ್ಕೋಬೇಡ್ರಿ, ಮತ್ತೊಂದು ಸಲ ಹೇಳಕತ್ತೀನಿ ನಿಮ್ಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಮತ್ತು ಶೇರ್ ಮಾಡಿರಿ. ನಮಗೂ ಎತ್ತರ ಈ ಥರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಅಥವಾ ಶೇರ್ ಮಾಡೋದ್ರಿಂದ, ಅಥವಾ ನೀವು ಕಮೆಂಟ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ಏನಾಗತ್ತೆ ಅಂತಂದರೆ ಇನ್ನೊಂದು ಮತ್ತೊಂದು ವೀಡಿಯೋ ಮಾಡೋದಕ್ಕೆ ನಮ್ಗೆ ಭಾಳ ಖುಷಿ ಆಗತ್ತೆ ರೀ. ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಇದುವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಮತ್ತೊಂದು ರೆಸಿಪಿ ತಗೊಂಡು ಬರ್ತೀವಿ.